ಈಗ ಈ ಅಮರನಾಥ ಯಾತ್ರೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ. ಕಾರಣ ಎಲ್ಲಿ ನೋಡಿದ್ರು ಬರೀ ನೀರು ಬಹಳ ಫೋರ್ಸ್ ಆಗಿ ಬರ್ತಿದ್ವಿ, ಸಾಧ್ಯನೇ ಆಗಲ್ಲ, ಜೀವನೇ ಹೋಗಿದೆಯಲ್ಲ ಹೇಳ್ತಾ ಇದ್ವಲ್ಲ, ಇಲ್ಲಿ ತನಕ ತೋರಿಸ್ತಾ ಇದ್ವಿ ನಿಮ್ಗೆ. ಮೃತದೇಹಗಳನ್ನು ಹುಡ್ಕೋದು ಎಷ್ಟು ಕಷ್ಟ ಆಗ್ತಾ ಇದೆ ಅಂತ, ಇನ್ ಜೀವಂತವಾಗಿರೋರ್ನ ಕರ್ಕೋಬಾರದು ಇನ್ನೆಷ್ಟು ಕಷ್ಟನೂ ಗೊತ್ತಿಲ್ಲ. ಒಂದ್ ಕಡೆ ಮೇಘ ಸ್ಫೋಟ, ಮಗದೊಂದ್ ಕಡೆ NDRF ಸಿಬ್ಬಂದಿಗಳು ಅಥವಾ ತಂಡದವರು ಸಾವನ್ನಪ್ಪಿರೋರ್ನ ಕರ್ಕೋ ಮೇಲಕ್ಕೆ ತಗೊಂಡ್ಬಂದು ಹಾಕ್ತಾ ಇರೋದು ನೋಡ್ತಾ ಇದ್ದೀರಿ, ಮೃತದೇಹಗಳನ್ನ. ಈ ರೀತಿಯ ಪರಿಸ್ಥಿತಿ ಇದೆ. ಹಾಗಾಗಿ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ. ಮುಂದಕ್ಕೇನು ಎತ್ತ ಯಾವಾಗ ಅನ್ನೋದು ಗೊತ್ತಿಲ್ಲ. ಹವಾಮಾನ ಇಲಾಖೆ ಅವರು ಒಂದಷ್ಟು ಮಾಹಿತಿ ಕೊಡಬೇಕು. ಈಗ ಒಂದು ಸೇಫ್ ಆಗಿದೆ, ಪರವಾಗಿಲ್ಲ, ಈಗ ಹೋಗ್ಬೋದು ಅಂತ ಏನಾದ್ರು ಕೊಟ್ಟ ನಂತರ ಪ್ಲಾನ್ ಹಾಕ್ಬೋದು. ಬಟ್ ಜನ ಭಯ ಬಿದ್ದುಬಿಡ್ತಾರೆ ಈಗ ಈ ಟೈಮಲ್ಲಿ. ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಿ ಬಿಡಲಿ, ಜನನೇ ಭಯ ಬಿದ್ದುಬಿಡ್ತಾರೆ ಈ ರೀತಿಯಾಗಿ ಹೋಗಿ ಜೀವ ಕಳ್ಕೊಳ್ಳೋದು ಯಾಕೆ ಬೇಕು ಅಂತ. ಅಮರನಾಥ ಯಾತ್ರಾ ಸ್ಥಳದಲ್ಲಿ ವರುಣನ ಕೋಪ ಅಷ್ಟಿಷ್ಟಿಲ್ಲ, 2 ವರ್ಷದಿಂದ ತಡ್ಕೊಂಡಿದ್ದ, ಈ ವರ್ಷ ಮಾತ್ರ ನೋಡಿ ಅಲ್ಲಿ ಯಾವ ರೀತಿಯಾಗಿದೆ ಅಂತ. 2 ವರ್ಷದಿಂದ ತಡ್ಕೊಂಡಿದ್ದ ಅಂದರೆ ಯಾರು ಹೋಗ್ತಾ ಇರಲಿಲ್ಲ ಜನ ಆ ಕಡೆ ಭಾಗಕ್ಕೆ, ಅವ್ರಿಗೆ ಅವಕಾಶ ಇರಲಿಲ್ಲ. ಈ ಸಲ ಅವಕಾಶ ಮಾಡಿಕೊಟ್ಟಿದ್ದಾರೆ, ಪರಿಣಾಮ ಹೀಗಾಗಿದೆ.